ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಅಡುಗೆ ಮಾಡಿದ್ದು ಇದು ಬಿರಿಯಾನಿಗೆ ನಾನು ಜೋಡಿಸ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಷ್ಟನ್ನು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇವಾಗ ನಾನು ಅದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಚಿಕನ್ ಸಾಂಬಾರ್ಗೆ ಮತ್ತು ಬಿರಿಯಾನಿಗೆ ಎರಡಕ್ಕೂ ಒಂದೇ ಮಸಾಲನೇ ಯೂಸ್ ಮಾಡಿರೋದು, ನೋಡ್ಬೋದು. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಕೂಡ ಹಾಕ್ಕೋಬೋದು, ನಾನು ಇಲ್ಲಿ ಹಾಕ್ಕೊಂಡಿಲ್ಲ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆ ಒಂದು ಚಕ್ರ ಮೊಗ್ಗು ಮತ್ತು ಚಕ್ಕೆ, ಲವಂಗ, ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ಮೆಣಸಿನ್ಕಾಳು ಆಗಿರ್ಬೋದು, ಎಕ್ಸ್ಟ್ರಾ ನೀವಿದ್ರು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಟೊಮೊಟೊ ಹಣ್ಣು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ಹೆಚ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಹಾಗೆ ಕೈಯಲ್ಲೇ ಮುರಿದು ಹಾಕ್ತಾ ಇದ್ದೀನಿ. ನಾವೇನು ಅದನ್ನು ತಿಂದೇ ಹಾಗೆ ತೆಗ್ದುಬಿಡ್ತಾರೆ ನಮ್ಮ ಮನೆಯವರು, ಅದಕ್ಕೋಸ್ಕರ ಹಾಗೆ ಹಾಕಿದ್ರೆ ಏನೂ ಆಗೋಲ್ಲ ಬಿಡು, ತೆಗ್ದಿಡೋದಲ್ಲ ಅಂತ ಹೇಳಿ ಹಾಗೆ ಹಾಕ್ತಾ ಇದ್ದೀನಿ. ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಖಾರ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಚಿಕನ್ ಹಾಕೋತಾ ಇದ್ದೀನಿ. ನಾನಲ್ಲಿ ಕೆಳಗಡೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಚಿಕನ್ ಬಿರಿಯಾನಿಗೆ ಇಷ್ಟು, ಮತ್ತು ಫ್ರೈಗೆ, ಸಾಂಬಾರ್ಗೆ ಇಷ್ಟು, ಮತ್ತು ಕಬಾಬ್ಗೆ ಇಷ್ಟು ಅಂತ ಹೇಳಿ ನಾವಿಬ್ಬರೇ ಆಗಿರೋದ್ರಿಂದ ನಾನಿಲ್ಲಿ ಇಷ್ಟೇ ಹಾಕೋತಾ ಇದ್ದೀನಿ. ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ವಲ್ಲ ಪೇಸ್ಟ್, ಅದರಲ್ಲಿ ಬಿರಿಯಾನಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಅರಶಿನದ ಪುಡಿನ ಹಾಕ್ತಾ ಇದ್ದೀನಿ. ಇವಾಗ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಮೊದಲಿಂದನೂ ಒಂದು ಅಭ್ಯಾಸ ಆಗಿಬಿಟ್ಟಿದೆ, ನೀರು ಹಾಕಿದ ಮೇಲೆ ಸಾಲ್ಟ್ ಹಾಕಿದರೆ ನನಗೆ ಗೊತ್ತಾಗತ್ತೆ, ಮುಂಚೆನೇ ಹಾಕಿದರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ನೀರು ಹಾಕ್ಬಿಟ್ಟು ಆಮೇಲೆ ಸಾಲ್ಟ್ನ ಹಾಕ್ತೀನಿ. ಮೊದಲೇ ಹಾಕೋದ್ರಿಂದ ಪೀಸ್ಗಳಿಗೂ ಕೂಡ ಚೆನ್ನಾಗಿ ಉಪ್ಪು ಹತ್ಕೊಂಡಿರುತ್ತೆ. ಈ ಥರ ಹಾಕಿದ್ರೆ ಉಪ್ಪು ಆಗಿರುತ್ತೆ ಬಟ್ ಕಮ್ಮಿ ಫ್ಲೇವರ್ ಸಿಗುತ್ತೆ. ನನಗೆ ಅದು ಆ ಥರ ಅಭ್ಯಾಸ ಆಗಿರೋದ್ರಿಂದ ನಾನು ಆ ಥರನೇ ಹಾಕ್ಕೊಳ್ಳೋದು. ಇವಾಗ ನೋಡ್ಬೋದು ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಥರನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಟ್ರೈಪೋಡಲ್ಲಿ ಇಟ್ಟಿದ್ನಲ್ವಾ ಮೊಬೈಲು, ಫೋನ್ ಬಂದಿದ್ದ ತಕ್ಷಣವೇ ಬೀಳ್ತಾ ಇತ್ತು, ಅದಕ್ಕೋಸ್ಕರ ಅಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಇವಾಗ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ಫಸ್ಟು ಬಾಣಲೆ ಇಟ್ಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಇವಾಗ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ. ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ನಾನು ಬಂದುಬಿಟ್ಟು ಇಲ್ಲಿ ಟೊಮೊಟೊನ ಯೂಸ್ ಮಾಡಿಲ್ಲ. ಯಾಕಪ್ಪ ಅಂತ ಅಂದರೆ ನಾನು ಯಾವಾಗಲೂ ಚಿಕನ್ ಐಟಮ್ಗೆ ಟೊಮೊಟೊನ ಯೂಸ್ ಮಾಡೋದಿಲ್ಲ, ನಂಗೆ ಅದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನೀವು ಬೇಕಾದರೆ ಟೊಮೊಟೊನ ಯೂಸ್ ಮಾಡ್ಕೊಬೋದು. ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಯಾವಾಗಲೂ ಚಿಕನ್ಗೆ ಟೊಮೊಟೊನ ಯೂಸ್ ಮಾಡಲ್ಲ. ಇವಾಗ ನೋಡ್ಬೋದು ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಚಿಕನ್ನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು, ಅದಕ್ಕೆ ಅದನ್ನು ನೀಟಾಗಿ ಕಲಿಸ್ತಾ ಇದ್ದೀನಿ, ನೋಡ್ಬೋದು. ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕ್ತಾ ಇದ್ದೀನಿ.
ಇವಾಗ ಅದಕ್ಕೆ ಸ್ವಲ್ಪ ಅರಶಿನದ ಪುಡಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಮೆಣಸಿನಕಾಯಿ ಯೂಸ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿನೇ ಟೇಸ್ಟ್ ಚೆನ್ನಾಗಿರುತ್ತೆ, ಆ ಥರ ಕೂಡ ಮಾಡಿದ್ರು ಚೆನ್ನಾಗಿರುತ್ತೆ. ಬಟ್ ಅದು ಬೇಳೆ ಸಾಂಬಾರ್ ಜೊತೆ, ತಿಳಿ ಸಾಂಬಾರ್ ಜೊತೆ ತಿನ್ನೋದಕ್ಕೆ ಡ್ರೈ ತುಂಬ ಚೆನ್ನಾಗಿರುತ್ತೆ. ಇದು ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಥರ ಮಾಡೋದ್ರಿಂದ ಇವಾಗ ಖಾರದ ಪುಡಿನ ಹಾಕ್ತಾ ಇದ್ದೀನಿ, ಮತ್ತು ಧನಿಯಾ ಪುಡಿ ಕೂಡ ಹಾಕ್ತೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು. ಆಮೇಲೆ ಸ್ವಲ್ಪ ನೀರನ್ನ ಹಾಕಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಯಾಕೆ ಅಂತಂದರೆ ನಾವಿಲ್ಲಿ ಕೊಬ್ಬರಿನ ಯೂಸ್ ಮಾಡಿಲ್ಲಲ್ಲ, ಅದಕ್ಕೋಸ್ಕರ ಕೊಬ್ಬರಿ ಯೂಸ್ ಮಾಡದೆ ಇರೋದಕ್ಕೋಸ್ಕರ ಸಾಂಬಾರು ಫುಲ್ ನೀರು ಆದಂಗೆ ಆಗಬಾರ್ದಲ್ವ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ಅದಕ್ಕೆ ಚಿಕನ್ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಚಿಕನ್ ಮಸಾಲನ ಯೂಸ್ ಮಾಡಿಲ್ಲ, ಚಿಕನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಪೌಡರ್ ಹಾಕೋದ್ರಿಂದ, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅಷ್ಟನ್ನು ಮಿಕ್ಸ್ ಮಾಡಿ ಇವಾಗ ನೀರು ಹಾಕ್ಕೋಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಈ ಚಿಕನ್ದು ಸ್ಕಿನ್ ಇರುತ್ತಲ್ವ, ಇದನ್ನು ನಾವು ಸಾಂಬಾರಲ್ಲಿ ಹಾಕೋದ್ರಿಂದ ಅಥವಾ ಫ್ರೈ ಮಾಡೋದ್ರಿಂದ ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ, ಮಕ್ಕಳಿಗಾಗಲಿ ಕೂಡ ಅನಿಸೋದಿಲ್ಲ. ಮಕ್ಕಳೆಲ್ಲ ಅದನ್ನು ತೆಗೆದಿಟ್ಬಿಟ್ಟು ತಿಂತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಬರೀ ಇಲ್ಲಿ ಸ್ಕಿನ್ ಅಷ್ಟೇ ತೆಗೆದಿಟ್ಟಿರೋದು, ಅದಕ್ಕೆ ಸ್ವಲ್ಪ ಉಪ್ಪು, ಅರಶಿನದ ಪುಡಿ ಮತ್ತು ಖಾರದ ಪುಡಿ ಇಷ್ಟೇ ಹಾಕ್ತಾ ಇರೋದು ನಾನು, ಮತ್ತೇನೂ ಆ್ಯಡ್ ಮಾಡ್ತಾ ಇಲ್ಲ. ನೋಡ್ಬೋದು ನೀವು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡೋಗಿಲ್ಲ, ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಪೀಸ್ಗಳೆಲ್ಲ ಕೆಲವರು ಸಾಂಬಾರಲ್ಲಿ ಅಥವಾ ಫ್ರೈಯಲ್ಲಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಿಜವಾಗ್ಲೂ ಮಕ್ಕಳು ಮಾತ್ರ ತಿನ್ನೋದಿಲ್ಲ, ಎಲ್ಲ ಆರಿಸ್ಬಿಟ್ಟು ಇಟ್ಟಿರ್ತಾರೆ. ನೀವು ಅಂಥ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ, ಅವ್ರು ಯಾವ ಕಾರಣಕ್ಕೂ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಯಾವುದೇ ಆಗಿರ್ಬೋದು, ಇದೇ ಆಗಿರ್ಬೋದು, ಬೇರೆ ಕಬಾಬ್ ಕೂಡ ಆಗಿರ್ಬೋದು, ನಾನು ಇಷ್ಟೇ ಯೂಸ್ ಮಾಡೋದು, ಬೇರೆ ಮತ್ತೆ ಏನೂ ಯೂಸ್ ಮಾಡೋದಿಲ್ಲ. ಉಪ್ಪು, ಖಾರದ ಪುಡಿ, ಅರಶಿನದ ಪುಡಿ ಇಷ್ಟನ್ನೇ ಯೂಸ್ ಮಾಡೋದು. ಇವಾಗ ನಾನು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡೋದಕ್ಕೆ ನೋಡ್ಬೋದು ಎಣ್ಣೆ ಹಾಕ್ತಾ ಇದ್ದೀನಿ, ಬಾಂಡ್ಲಿ ಇಟ್ಟಿದ್ದೀನಿ, ಹಂಚು, ಈ ಕಡೆ ಸಾಂಬಾರು ಕುಡಿಯೋದಕ್ಕೆ ಈ ಕಡೆ ಇಟ್ಟಿದ್ದೆ, ಕ್ಯಾಮ್ರಾ ಫೋಕಸ್ ಆ ಕಡೆ ಕಾಣಲ್ಲ ಅಂತ ಹೇಳಿಬಿಟ್ಟು ಪಾತ್ರೆನ ಈ ಕಡೆ ಇಟ್ಬಿಟ್ಟು ಇವಾಗ ಅಲ್ಲಿ ಆ ಕಡೆ ಹಂಚಿಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ ಪೀಸ್ಗಳು, ಅವನ್ನೆಲ್ಲ ಒಂದೊಂದನ್ನೇ ಎಣ್ಣೆಯಲ್ಲಿ ಬಿಟ್ಟು ಕರೆದ್ರೆ ಆಯಿತು, ಕಬಾಬ್ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಮಳೆ ಬರೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬಿಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.
ನೋಡ್ಬೋದು ಇವಾಗ ಈ ಥರ ಕಾಣಿಸುತ್ತೆ ಎಲ್ಲ ಇದು ಮಾಡಾದಮೇಲೆ ಈ ಥರ ಕಾಣಿಸುತ್ತೆ ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿತ್ತಲ್ವಾ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ನೋಡ್ಬೋದು ಬಿರಿಯಾನಿ ಈ ಥರ ಇದೆ ಟೇಸ್ಟ್ ವೈಸ್ ಮಾತ್ರ ಅಮೇಝಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಕೆಮ್ಮಾಗ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ವಾಯ್ಸ್ ಇದಾಗ್ತಾ ಇದೆ ನೋಡ್ಬೋದು ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ತಿನ್ನೋದಕ್ಕೆ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್